न्यूज के स्वागत नानु पवित्र आनंद ಕಳೆದ 12 ಸೀಸನ್ಗಳಲ್ಲಿ ಎಂಎಸ್ ಧೋನಿ ನಾಯಕತ್ವದ ಚೆನ್ನೈ ತಂಡ ಒಟ್ಟು 3 ಬಾರಿ ಚಾಂಪಿಯನ್ ಪಟ್ಟ ಅಲಂಕರಿಸಿದ್ದು 5 ಬಾರಿ ರನ್ನರ್ ಅಪ್ ಆಗಿ ಹೊರಹೊಮ್ಮಿದೆ ಚೆನ್ನೈ ತಂಡದ ಆಸ್ತಿ ನಾಯಕ ಮಹೇಂದ್ರ ಸಿಂಗ್ ಅವರ ವೇತನ 15 ಕೋಟಿ ರೂಪಾಯಿ ಆಗಿದೆ ಧೋನಿ ಬಂದ ನಂತರ ಸ್ಥಾನದಲ್ಲಿ ಸುರೇಶ್ ರೈನಾ ಇದ್ದು 11 ಕೋಟಿ ರೂಪಾಯಿಯನ್ನ ಪಡೆಯುತ್ತಿದ್ದಾರೆ ಆಲ್ರೌಂಡರ್ ಕೇದಾರ್ ಜಾಧವ್ 7.8 ಕೋಟಿ ರೂಪಾಯಿ ಆಲ್ರೌಂಡರ್ ರವೀಂದ್ರ ಜಡೇಜಾ 7 ಕೋಟಿ ರೂಪಾಯಿ ಲೆಗ್ ಸ್ಪಿನ್ನರ್ ಪಿಯೂಷ್ ಚೌಲಾ 6.75 ಕೋಟಿ ರೂಪಾಯಿ ಅಷ್ಟಿದೆ ಇನ್ನು ವೆಸ್ಟ್ ಇಂಡೀಸ್ ನ ಆಲ್ರೌಂಡರ್ ಡ್ವೇನ್ ಬ್ರಾವೋಗೆ 6.4 ಕೋಟಿ ರೂಪಾಯಿ ಇಂಗ್ಲೆಂಡ್ ನ ಆಲ್ರೌಂಡರ್ ಸ್ಯಾಮ್ ಕರ್ರನ್ ಗೆ 5.5 ಕೋಟಿ ರೂಪಾಯಿ ಆಲ್ರೌಂಡರ್ ಕರಣ್ ಶರ್ಮಾಗೆ 5 ಕೋಟಿ ರೂಪಾಯಿ ಆಸ್ಟ್ರೇಲಿಯಾದ ಶೇನ್ ವಾಟ್ಸನ್ ಗೆ 4 ಕೋಟಿ ರೂಪಾಯಿ ವೇಗದ ಬೌಲರ್ ಶಾರ್ದೂಲ್ ಠಾಕೂರ್ ಗೆ 2.6 ಕೋಟಿ ರೂಪಾಯಿ ಬ್ಯಾಟ್ಸ್‌ಮನ್ ಅಂಬಟಿ ರಾಯುಡಿಗೆ 2.2 ಕೋಟಿ ರೂಪಾಯಿ ಸಂಭಾವನೆ ನೀಡಲಾಗುತ್ತಿದೆ ಹಾಗೆಯೇ ಸ್ಪಿನ್ನರ್ ಹರ್ಭಜನ್ ಸಿಂಗ್ 2 ಕೋಟಿ ರೂಪಾಯಿ ಬ್ಯಾಟ್ಸ್‌ಮನ್ ಮುರಳಿ ವಿಜಯ್ ಗೆ 2 ಕೋಟಿ ರೂಪಾಯಿ ದಕ್ಷಿಣ ಆಫ್ರಿಕಾದ ಫಫ್ ಡು ಪ್ಲಸಸ್ 1.6 ಕೋಟಿ ರೂಪಾಯಿ ದಕ್ಷಿಣ ಆಫ್ರಿಕಾದ ಸ್ಪಿನ್ನರ್ ಇಮ್ರಾನ್ ತಾಹಿರ್ 1 ಕೋಟಿ ರೂಪಾಯಿ ಆಸ್ಟ್ರೇಲಿಯಾದ ವೇಗದ ಬೌಲರ್ ಜೋಶ್ ಹ್ಯಾಸಲ್ವುಡ್ 2 ಕೋಟಿ ರೂಪಾಯಿ ಸ್ಪಿನ್ನರ್ ಮಿಚೆಲ್ ಸ್ಟಾಂಟ್ನರ್ 50 ಲಕ್ಷ ರೂಪಾಯಿ ವೇಗದ ಬೌಲರ್ ಕೆಎಂ ಆಸಿಫ್ 40 ಲಕ್ಷ ರೂಪಾಯಿ ಮನು ಕುಮಾರ್ 20 ಲಕ್ಷ ರೂಪಾಯಿ ಸಾಯಿ ಕಿಶೋರ್ 20 ಲಕ್ಷ ರೂಪಾಯಿ ಸಂಭಾವನೆ ಪಡೆಯುತ್ತಿದ್ದಾರೆ ಬಿಸಿಸಿಐ ಮೊನ್ನೆಯಷ್ಟೇ ಐಪಿಎಲ್ ಆರಂಭ ಹಾಗೂ ಅಂತ್ಯದ ದಿನಾಂಕವನ್ನು ಸ್ಪಷ್ಟಪಡಿಸಿದ ಬಳಿಕ ಈ ವೇಳಾಪಟ್ಟಿಯ ಪಿಡಿಎಫ್ ಪ್ರತಿಯೊಂದು ಸೋಶಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಐಪಿಎಲ್ 13ನೇ ಆವೃತ್ತಿಯ ವೇಳಾಪಟ್ಟಿ ಈಗ ಭಾರಿ ವೈರಲ್ ಆಗುತ್ತಿದೆ ಇಂಡಿಯನ್ ಪ್ರೀಮಿಯರ್ ಲೀಗ್ 13ನೇ ಆವೃತ್ತಿಗೆ ಕೋಟ್ಯಾಂತರ ಅಭಿಮಾನಿಗಳು ಕಾದು ಕುಳಿತಿದ್ದಾರೆ ಸೆಪ್ಟೆಂಬರ್ 19ಕ್ಕೆ ಈ ಮಿಲಿಯನ್ ಡಾಲರ್ ಟೂರ್ನಿಗೆ ಚಾಲನೆ ಸಿಗಲಿದ್ದು ನವೆಂಬರ್ 10ಕ್ಕೆ ಫೈನಲ್ ಕಾದಾಟ ನಡೆಯಲಿದೆ ಎಂದು ಬಿಸಿಸಿಐ ತಿಳಿಸಿದೆ ಯುಎಇನಲ್ಲಿ ಈ ಮಹತ್ವದ ಟೂರ್ನಿ ಆಯೋಜಿಸಲಾಗಿದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ಫ್ರಾಂಚೈಸಿ ಆಟಗಾರರು ಅರಬ್ ರಾಷ್ಟ್ರಕ್ಕೆ ಪ್ರಯಾಣ ಬೆಳೆಸಲಿದ್ದಾರೆ ಆಗಸ್ಟ್ 2ರಂದು ಆಡಳಿತಾತ್ಮಕ ಸಭೆ ನಡೆಸಿ ಒಂದಷ್ಟು ಮಹತ್ವದ ತೀರ್ಮಾನ ಕೈಗೊಳ್ಳಲಾಗಿದ್ದು ಐಪಿಎಲ್ 2020 ವೇಳಾಪಟ್ಟಿ ಮಾತ್ರ ಇನ್ನೂ ರಿಲೀಸ್ ಮಾಡಿಲ್ಲ ಆಗಸ್ಟ್ 3ರಂದು 13ನೇ ಆವೃತ್ತಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ ವೇಳಾಪಟ್ಟಿಯನ್ನ ರಿಲೀಸ್ ಮಾಡುವುದಾಗಿ ಬಿಸಿಸಿಐ ಮೂಲಗಳಿಂದ ಮಾಹಿತಿ ತಿಳಿದುಬಂದಿತ್ತು ಆದರೆ ಈವರೆಗೆ ಯಾವುದೇ ವೇಳಾಪಟ್ಟಿ ರಿಲೀಸ್ ಆಗಿಲ್ಲ
ಏಕ ಪ್ರಾಯೋಜಕ ಸಂಸ್ಥೆಯನ್ನಾಗಿ ತಿಳಿಸಿಕೊಳ್ಳಲು ಬಿಸಿಸಿಐ ಕೈಗೊಂಡ ನಿರ್ಧಾರ ಸರಿಯಲ್ಲ ಎಂದು ಅನೇಕರು ಕಿಡಿಕಾರಿದರು ಈ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲೂ ಸಾಕಷ್ಟು ಚರ್ಚೆಯಾಗುತ್ತಿದೆ ಅಲ್ಲದೆ ಈ ಬಾರಿಯ ಐಪಿಎಲ್ ಬೇಡ ಎಂದು ಕೆಲವರು ಹೇಳುತ್ತಿದ್ದಾರೆ ಅಲ್ಲದೆ ಇದನ್ನ ವಿರೋಧಿಸಿ ಅಖಿಲ ಭಾರತ ವರ್ತಕರ ಮಹಾಸಂಘಟನೆ ಕಾನ್ಫೆಡರೇಷನ್ ಆಫ್ ಆಲ್ ಇಂಡಿಯಾ ಟ್ರೇಡರ್ಸ್ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಅವರಿಗೆ ಪತ್ರ ಬರೆದಿದ್ದರು ಸದ್ಯ ಇಷ್ಟೆಲ್ಲ ಬೆಳವಣಿಗೆಯ ಬಳಿಕ ಚೀನಾ ಮೂಲದ ವಿವೋ ಕಂಪನಿ ಐಪಿಎಲ್ ಪ್ರಾಯೋಜಕತ್ವದಿಂದ ಹೊರಬಂದಿದೆ ಮುಂದಿನ ಆವೃತ್ತಿಗೆ ಮತ್ತೆ ವಿವೋ ಪ್ರಾಯೋಜಕತ್ವ ಇರಲಿದ್ದು ಈ ಬಾರಿ ಹೊಸ ಸ್ಪಾನ್ಸರ್ ಅಡಿಯಲ್ಲಿ ಐಪಿಎಲ್ ನಡೆಯಲಿದೆ ಕಳೆದ ಕೆಲವು ದಿನಗಳಿಂದ ಟ್ವಿಟ್ಟರ್ಗಳು ಐಪಿಎಲ್ ವಿರುದ್ಧ ಅಭಿಯಾನ ಶುರು ಮಾಡಿದ್ದು ಚೀನಾ ಪ್ರೀಮಿಯರ್ ಲೀಗ್ ಎಂದು ಹ್ಯಾಶ್ಟ್ಯಾಗ್ ಹಾಕಿ ತಮ್ಮ ವಿರೋಧ ವ್ಯಕ್ತಪಡಿಸಿದ್ರು ಇನ್ನು ಆರ್ಎಸ್ಎಸ್ ಸಂಘಟನೆ ಕೂಡ ಬಿಸಿಸಿಐಗೆ ಚೀನಾ ಕಂಪನಿಗಳ ಪ್ರಾಯೋಜಕತ್ವ ರದ್ದುಪಡಿಸುವಂತೆ ಆಗ್ರಹಿಸಿತ್ತು ನೀವು ನಿಮ್ಮ ಮುಖ್ಯ ಪ್ರಾಯೋಜಕರನ್ನ ಐಪಿಎಲ್ ನಿಂದ ಬಹಿಷ್ಕರಿಸದಿದ್ರೆ ನಾವು ಎಡಿ ಐಪಿಎಲ್ ಅನ್ನು ಬಹಿಷ್ಕರಿಸುತ್ತೇವೆ ಎಂದು ಕೆಲ ಅಭಿಮಾನಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಈ ಮೂಲಕ ಟ್ವಿಟರ್ ನಲ್ಲಿ ಬಾಯ್ಕಾಟ್ ಐಪಿಎಲ್ ಅಭಿಯಾನವನ್ನ ಟ್ರೆಂಡ್ ಕೂಡ ಆಗಿತ್ತು ಇದೀಗ ಐಪಿಎಲ್ ಚೀನಾ ಮೂಲದ ವಿವೋ ಕಂಪನಿ ಐಪಿಎಲ್ ಪ್ರಾಯೋಜಕತ್ವದಿಂದ ಹೊರಬಂದಿರೋದು ಐಪಿಎಲ್ ಅಭಿಮಾನಿಗಳಿಗೆ ಸಂತಸವಾಗಿದೆ ಕೊರೋನಾ ಹರಡುವಿಕೆ ತಡೆಗಟ್ಟಲು ಲಾಕ್ಡೌನ್ ಜಾರಿಗೊಳಿಸಿದ್ರಿಂದ ಎಲ್ಲಾ ಗಣ್ಯರು ನಟ ನಟಿಯರು ಕ್ರೀಡಾಪಟುಗಳು ಕೂಡ ಮನೆಯಲ್ಲೇ ಲಾಕ್ ಆಗಿದ್ರು ಈ ಕಾರಣದಿಂದ ಹೊಸ ಪ್ರತಿಭೆಗಳು ಹೊರಬರ್ತಿದೆ ಹಾಗೆಯೇ ಪಿವಿ ಸಿಂಧು ಕೂಡ ಇದೀಗ ಪಾಯಿಂಟರ್ ಸಿಂಧು ಆಗಿ ಬದಲಾಗಿದ್ದಾರೆ ವಿಶ್ವ ಚಾಂಪಿಯನ್ ಬ್ಯಾಡ್ಮಿಂಟನ್ ತಾರೆ ಪಿವಿ ಸಿಂಧು ಲಾಕ್ಡೌನ್ ಸಮಯದಲ್ಲಿ ತಮ್ಮ ಇತರ ಪ್ರತಿಭೆಗಳನ್ನ ಅನಾವರಣಗೊಳಿಸಿದ್ದಾರೆ ಟೇಬಲ್ ಟೆನಿಸ್ ಆಟಗಾರ ಮುಡಿತ್ ಡ್ಯಾನಿ ಜೊತೆಗಿನ ಸಂದರ್ಶನದಲ್ಲಿ ಸಿಂಧು ಲಾಕ್ಡೌನ್ ಸಮಯದ ತಮ್ಮ ದಿನಚರಿಗಳ ಬಗ್ಗೆ ವಿವರಿಸಿದ್ದು ತಮ್ಮ ಕಲಾತ್ಮಕತೆಯನ್ನ ಪರಿಚಯ ಮಾಡಿಕೊಟ್ಟಿದ್ದಾರೆ ನಾನು ಲಾಕ್ಡೌನ್ ಸಮಯದಲ್ಲಿ ಕೆಲ ಹೊಸ ವಿಷಯಗಳನ್ನು ಕಲಿತಿದ್ದೇನೆ ಅದರಲ್ಲಿ ಚಿತ್ರಕಲೆಯೂ ಕೂಡ ಒಂದು ಈಗಿನ ದಿನಗಳಲ್ಲಿ ನಾನು ಹೆಚ್ಚಾಗಿ ಪೇಂಟಿಂಗ್ ಮತ್ತು ಚಿತ್ರಕಲೆಯನ್ನ ಮಾಡುತ್ತಿದ್ದೇನೆ ಈ ಹಿಂದೆಯೂ ನನಗೆ ಇವುಗಳಲ್ಲಿ ಆಸಕ್ತಿ ಇತ್ತು ಆದರೆ ಬ್ಯಾಡ್ಮಿಂಟನ್ಗೆ ಹೆಚ್ಚು ಒತ್ತು ನೀಡುತ್ತಿದ್ದ ಕಾರಣದಿಂದ ಬಿಡುವು ಸಿಗ್ತಿರಲಿಲ್ಲ ಆದರೆ ಈಗ ಹೊಸ ಹೊಸ ವಿಷಯಗಳನ್ನ ಕಲಿತುಕೊಳ್ಳಲು ಸಮಯ ಲಭಿಸಿದೆ ಎಂದು ಪಿವಿ ಸಿಂಧು ಹೇಳಿದ್ದಾರೆ ಪಿವಿ ಸಿಂಧು ಅವರ ಮನಮೋಹಕ ಪೇಂಟಿಂಗ್ಗಳು ಎಲ್ಲರ ಕಣ್ಮನ ಸೆಳೆದಿದ್ದು ಅವರ ಕಲೆಗೆ ಪ್ರತಿಯೊಬ್ಬರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ Yeah.
ಆತಂಕದ ನಡುವೆಯೂ ಹಲವಾರು ಕ್ರೀಡೆಗಳು ಆರಂಭವಾಗಿದೆ. ಆದರೆ ಫುಟ್ಬಾಲ್ನಲ್ಲಿ ವಿಶೇಷವಾದ ನಿಯಮವೊಂದು ಜಾರಿಯಾಗಿದೆ. ಪಂದ್ಯದಲ್ಲಿ ಆಡುವಾಗ ಯಾವುದೇ ಆಟಗಾರ ಕೆಮ್ಮಿದ್ರೆ ಆತನಿಗೆ ರೆಡ್ ಕಾರ್ಡ್ ದರ್ಶನ ಖಚಿತ ಎನ್ನಲಾಗ್ತಿದೆ. ಇಡೀ ದೇಶದಾದ್ಯಂತ ಕೊರೋನಾ ಸಂಕಷ್ಟದ ನಡುವೆಯೂ ನಡೆಯುತ್ತಿರುವ ಕ್ರೀಡೆಗಳಲ್ಲಿ ಹತ್ತಾರು ಹೊಸ ನಿಯಮಗಳನ್ನು ಜಾರಿಗೆ ತರಲಾಗಿದೆ. ಅಂತಹದೇ ಒಂದು ವಿಶೇಷವಾದ ನಿಯಮ ಈಗ ಫುಟ್ಬಾಲ್ನಲ್ಲಿ ಜಾರಿಯಾಗಿದೆ. ಪಂದ್ಯದಲ್ಲಿ ಆಡುವಾಗ ಯಾವುದೇ ಆಟಗಾರ ಕೆಮ್ಮಿದ್ರೆ ಆತನಿಗೆ ರೆಡ್ ಕಾರ್ಡ್ ದರ್ಶನವಾಗುತ್ತಂತೆ. ಆಟಗಾರರು ಅವಾಚ್ಯ ಪದಬಳಕೆ, ನಿಂದನೆ ಮತ್ತು ಇನ್ನೊಬ್ಬರ ಅವಹೇಳನ ಮಾಡಿದಾಗ ಶಿಕ್ಷಿಸಲಾಗುತ್ತಿದ್ದ ನಿಯಮದ ಅಡಿಯಲ್ಲಿ ಕೆಮ್ಮಿದವರಿಗೆ ಶಿಕ್ಷಿಸಲಾಗುವುದು ಎಂದು ಹೇಳಲಾಗಿದೆ. ರೆಫರಿಗಳು ಆಟಗಾರರ ಮೇಲೆ ನಿಗಾ ಇಟ್ಟಿರ್ತಾರೆ. ಕೆಮ್ಮುವವರ ಮೇಲೂ ಅವರೇ ಕ್ರಮ ಕೈಗೊಳ್ಳುವರು ಎಂದು ಪ್ರಕಟಣೆಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಎದುರಾಳಿ ಆಟಗಾರರ ಚಿತ್ತ ಕಲಕಲು ಮತ್ತು ಅವರು ಚೆಂಡಿನಿಂದ ದೂರ ಉಳಿಯುವಂತೆ ಮಾಡಲು ಕೆಲವರು ಕೆಮ್ಮುವಂತೆ ನಟಿಸಿದ ಪ್ರಕರಣಗಳು ಬೆಳಕಿಗೆ ಬಂದಿದೆ. ಆಟಗಾರನೊಬ್ಬ ಕೆಮ್ಮಿದಾಗ ಆತನ ಎಂಜುಲು ಕಣಗಳು ಸಿಡಿಯಬಹುದೆಂಬ ಆತಂಕದಿಂದ ಎದುರುಗಿನವರು ದೂರವೇ ಉಳಿಯುತ್ತಾರೆ. ಇದನ್ನ ತಪ್ಪಿಸಲು ನಿಯಮ ರೂಪಿಸಲಾಗಿದೆ. ರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚು ಜನಪ್ರಿಯ ಕ್ರೀಡೆಗಳಲ್ಲಿ ಒಂದಾಗಿರುವ ಕ್ರಿಕೆಟ್ಗೆ ತನ್ನದೇ ಆದ ಕಾನೂನುಗಳಿದ್ದು ಅಂತಾರಾಷ್ಟ್ರೀಯ ಕ್ರೀಡೆಯಾಗಿರುವ ಕಾರಣ ಇದು ಸಹಜವಾಗಿಯೇ ಇಂಗ್ಲಿಷ್ ಭಾಷೆಯಲ್ಲಿ ರಚನೆಯಾಗಿರುತ್ತೆ. ಕ್ರಿಕೆಟ್ ಕಾನೂನಿನ ವಿಚಾರದಲ್ಲಿ ಕನ್ನಡಿಗರು ಕೂಡ ಹೆಮ್ಮೆ ಪಡುವಂತಹ ಸಂಗತಿಯೊಂದು ತಿಳಿದು ಬಂದಿದೆ. ಆಟ ಸುಗಮವಾಗಿ ಸಾಗಲು ಈ ನಿಯಮಗಳ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಕ್ರಿಕೆಟ್ನಲ್ಲಿ ರಚನೆಯಾಗಿರುವ ಕಾನೂನು ಇಂಗ್ಲಿಷ್ ಹೊರತುಪಡಿಸಿದ್ರೆ ಇತರೆ ಕೇವಲ ಮೂರು ಭಾಷೆಯಲ್ಲಿ ಮಾತ್ರವೇ ರಚನೆಯಾಗಿದೆ. ಅದರಲ್ಲಿ ಮೊದಲನೆಯ ಸ್ಥಾನವೇ ಕನ್ನಡಕ್ಕಿದೆ. ಉಳಿದಂತೆ ಹಿಂದಿ ಹಾಗೂ ಫ್ರೆಂಚ್ ಭಾಷೆಯಲ್ಲಿ ಕ್ರಿಕೆಟ್ ಕಾನೂನು ರಚನೆಯಾಗಿದ್ದು ಕನ್ನಡದ ಬಳಿಕ ಈ ಎರಡು ಭಾಷೆಗಳು ಸ್ಥಾನವನ್ನ ಪಡೆದುಕೊಂಡಿದೆ. ಕನ್ನಡ ಭಾಷೆಗೆ ಈ ಗೌರವ ಪ್ರಾಪ್ತಿಯಾಗಲು ಕಾರಣ ಬೆಂಗಳೂರಿನ ವಿನಾಯಕ್ ಎನ್ ಕುಲಕರ್ಣಿ. ಮಾಜಿ ಅಂತಾರಾಷ್ಟ್ರೀಯ ಅಂಪೈರ್ ಆಗಿರುವ ವಿನಾಯಕ್ ಎನ್ ಕುಲಕರ್ಣಿ ಕ್ರಿಕೆಟ್ ಕಾನೂನನ್ನ ಕನ್ನಡದಲ್ಲಿ ರಚನೆ ಮಾಡಿ ಈ ಸಾಧನೆಗೆ ಕಾರಣರಾಗಿದ್ದಾರೆ. ಈ ಮೂಲಕ ಕನ್ನಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಗ್ಗಳಿಕೆ ಪಡೆದುಕೊಂಡಿದೆ. 2017ರಲ್ಲಿ ಕ್ರಿಕೆಟ್ ನಿಯಮಗಳ 7ನೇ ಕಾನೂನು ಸಂಹಿತೆ ಬಿಡುಗಡೆಯಾದಾಗ ವಿನಾಯಕ್ ಎನ್ ಕುಲಕರ್ಣಿ ಕನ್ನಡದ ಮೊದಲ ಅಧಿಕೃತ ಆವೃತ್ತಿಯನ್ನ ಹೊರತರುವಲ್ಲಿ ಯಶಸ್ವಿಯಾದರು. 2019ರಲ್ಲಿ ಇದರಲ್ಲಿ ತಿದ್ದುಪಡಿ ಆದ ನಂತರ 2ನೇ ಆವೃತ್ತಿಯನ್ನ ವಿನಾಯಕ್ ಕುಲಕರ್ಣಿ ಬಿಡುಗಡೆಗೊಳಿಸಿದ್ರು. ಇದು ಫ್ರೆಂಚ್ ಹಾಗೂ ಹಿಂದಿ ಭಾಷೆಗಿಂತ ಬಹಳ ಮುಂಚಿತವಾಗಿ ರಚನೆಯಾಗಿದೆ. ಈ ಕುರಿತು ವಿನಾಯಕ್ ಕುಲಕರ್ಣಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕ್ರಿಕೆಟ್ ನನಗೆ ಸಾಕಷ್ಟು ನೀಡಿದೆ, ಹಾಗಾಗಿ ಅದಕ್ಕಾಗಿ ಏನಾದರೂ ವಾಪಸ್ ನೀಡುವುದು ನನ್ನ ಕರ್ತವ್ಯವಾಗಿತ್ತು. ಬಿಸಿಸಿಐನ ಸಿಬ್ಬಂದಿಯಾಗಿ ಕರ್ನಾಟಕದ ಸ್ಥಳೀಯ ಅಂಪೈರ್ಗಳಿಗೆ ಕ್ರಿಕೆಟ್ ಕಾನೂನಿನ ಬಗ್ಗೆ ಮಾಹಿತಿ ನೀಡುವಾಗ ಸ್ಥಳೀಯ ಭಾಷೆಯಲ್ಲಿಯೇ ಈ ಕಾನೂನು ರಚನೆಯಾದರೆ ಅರ್ಥ ಮಾಡಿಕೊಳ್ಳುವುದು ಸುಲಭವಾಗಿರುತ್ತದೆ ಎಂದು ನನ್ನ ಅರಿವಿಗೆ ಬಂದಿದೆ. ಹಾಗಾಗಿ ಭಾಷಾಂತರ ಮಾಡಲು ತೀರ್ಮಾನಿಸಿದೆ ಎಂದು ಹೇಳಿದ್ರು. ಟೀಂ ಇಂಡಿಯಾ ಟೆಸ್ಟ್ ತಂಡದ ಪ್ರಮುಖ ಆಟಗಾರ ಚೇತೇಶ್ವರ್ ಪೂಜಾರ ವಿಶ್ವದ ಹಾಲಿ ಶ್ರೇಷ್ಠ ಟೆಸ್ಟ್ ತಂಡವನ್ನ ಪ್ರಕಟಿಸಲಿದ್ದಾರೆ. ಈ ತಂಡದಲ್ಲಿ ನಾಲ್ವರು ಭಾರತೀಯ ಆಟಗಾರರು ಕಾಣಿಸಿಕೊಂಡಿದ್ದು ಸ್ವತಃ ಚೇತೇಶ್ವರ್ ಪೂಜಾರ್ ಅವರ ಹೆಸರು ಕೂಡ ಕಾಣಿಸಿಕೊಂಡಿದೆ.
ಚೇತೇಶ್ವರ್ ಪೂಜಾರ ಟೀಂ ಇಂಡಿಯಾದಿಂದ ಇಬ್ಬರು ಭಾರತೀಯ ಬ್ಯಾಟ್ಸ್ಮನ್ಗಳು ಹಾಗೂ ಓರ್ವ ಸ್ಪಿನ್ ಬೌಲರ್ ಹಾಗೂ ಓರ್ವ ವೇಗಿಯನ್ನ ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಮೂರನೇ ಕ್ರಮಾಂಕದಲ್ಲಿ ಸ್ವತಃ ತಮ್ಮನ್ನೇ ತಾವು ಆಯ್ಕೆ ಮಾಡಿದ್ರೆ ನಾಲ್ಕನೇ ಕ್ರಮಾಂಕದಲ್ಲೇ ವಿರಾಟ್ ಕೊಹ್ಲಿಯನ್ನ ಆಯ್ಕೆ ಮಾಡಿದ್ದಾರೆ. ಬೌಲಿಂಗ್ ವಿಭಾಗದಲ್ಲಿ ಭಾರತದ ಅನುಭವಿ ಸ್ಪಿನ್ನರ್ ಆರ್ ಅಶ್ವಿನ್ ಚೇತೇಶ್ವರ್ ಪೂಜಾರ ಅವರ ಆಯ್ಕೆಯಾಗಿದ್ದು ಯುವ ವೇಗಿ ಜಸ್ಪ್ರೀತ್ ಬುಮ್ರಾ ಕೂಡ ಆಡುವ ಹನ್ನೊಂದರ ಬಳಗದಲ್ಲಿದ್ದಾರೆ. ರವೀಂದ್ರ ಜಡೇಜಾ ಹನ್ನೆರಡನೇ ಆಟಗಾರರಾಗಿದ್ದು ಹದಿಮೂರನೇ ಆಟಗಾರನಾಗಿ ಮೊಹಮ್ಮದ್ ಶಮಿಯನ್ನ ಆಯ್ಕೆ ಮಾಡಲಾಗಿದೆ. ಇನ್ನು ಆಸ್ಟ್ರೇಲಿಯಾದಿಂದ ಮೂವರು ಆಟಗಾರರು ಈ ಪಟ್ಟಿಯಲ್ಲಿ ಕಾಣಿಸಿಕೊಂಡಿದ್ದು ನ್ಯೂಜಿಲೆಂಡ್ ತಂಡದಿಂದ ಇಬ್ಬರು ಹಾಗೂ ದಕ್ಷಿಣ ಆಫ್ರಿಕಾ ಹಾಗೂ ಇಂಗ್ಲೆಂಡ್ ತಂಡದ ತಲಾ ಒಬ್ಬರು ಆಟಗಾರರು ಚೇತೇಶ್ವರ್ ಪೂಜಾರ ಹೆಸರಿನದೆ ಶ್ರೇಷ್ಠ ಟೆಸ್ಟ್ ತಂಡದಲ್ಲಿ ಕಾಣಿಸಿಕೊಂಡಿದ್ದಾರೆ. ಡೇವಿಡ್ ವಾರ್ನರ್, ಕೇನ್ ವಿಲಿಯಮ್ಸನ್, ಚೇತೇಶ್ವರ್ ಪೂಜಾರ್, ವಿರಾಟ್ ಕೊಹ್ಲಿ, ಸ್ಟೀವ್ ಸ್ಮಿತ್, ಬೆನ್ ಸ್ಟೋಕ್ಸ್, ವಿಕೆಟ್ ಕೀಪರ್ ವಿಜಯ್ ವಾಂಟ್ಲಿಂಗ್, ಆರ್ ಅಶ್ವಿನ್, ಪ್ಯಾಟ್ ಕಮಿನ್ಸ್, ಕಗಿಸೋ ರಬ್ಡಾ ಈ ತಂಡದಲ್ಲಿದ್ದಾರೆ. ತಳಮಟ್ಟದಿಂದಲೇ ಉತ್ತಮ ಪ್ರತಿಭೆಗಳನ್ನು ಗುರುತಿಸಲು ಖೇಲೋ ಇಂಡಿಯಾ ಕ್ರೀಡಾಕೂಟಗಳನ್ನು ಸಕ್ರಿಯವಾಗಿ ಸಂಘಟಿಸುವಂತೆ ಕೇಂದ್ರ ಕ್ರೀಡಾ ಸಚಿವ ಕಿರಣ್ ರಿಜಿಜು ಅವರು ರಾಜ್ಯ ಸರ್ಕಾರಗಳಿಗೆ ಕರೆ ನೀಡಿದ್ದಾರೆ. ಖೇಲೋ ಇಂಡಿಯಾ ಯೋಜನೆಯಡಿ ರಾಷ್ಟ್ರಮಟ್ಟದಲ್ಲಿ ವಾರ್ಷಿಕವಾಗಿ ಖೇಲೋ ಇಂಡಿಯಾ ಯೂತ್ ವಿಶ್ವವಿದ್ಯಾನಿಲಯ ಕ್ರೀಡಾಕೂಟಗಳನ್ನು ನಡೆಸಲಾಗುತ್ತಿದೆ. ಎಲ್ಲಾ ರಾಜ್ಯಗಳಲ್ಲಿ ಪ್ರತಿಭೆಗಳನ್ನು ಗುರುತಿಸಲು ಈ ಕ್ರೀಡಾಕೂಟಗಳು ಅನುಕೂಲವಾಗಿದೆ. ಆದರೆ ಎಷ್ಟು ಸಾಕಾಗುವುದಿಲ್ಲ. ವಾರ್ಷಿಕವಾಗಿ ಕ್ರೀಡಾಕೂಟಗಳನ್ನು ಆಯೋಜಿಸುತ್ತಿರುವ ರಾಜ್ಯಗಳು ಖೇಲೋ ಇಂಡಿಯಾ ಯೋಜನೆಗೆ ಕೈಜೋಡಿಸಬಹುದು. ಕೇಂದ್ರ ಸರ್ಕಾರ ಇದಕ್ಕೆ ಸಹಕಾರ ನೀಡಲಿದೆ ಎಂದು ಖೇಲೋ ಇಂಡಿಯಾ ಯೋಜನೆಯ ಸಾಮಾನ್ಯ ಸಮಿತಿಯ ಮೊದಲ ಸಭೆಯಲ್ಲಿ ರಿಜಿಜು ಹೇಳಿದ್ದಾರೆ. ರಿಜಿಜು ಅಧ್ಯಕ್ಷತೆ ವಹಿಸಿದ್ದ ಸಭೆಯಲ್ಲಿ ಕ್ರೀಡಾ ಕಾರ್ಯದರ್ಶಿ ರಾಜೀವ್ ಮಿತ್ತಲ್, ಭಾರತ ಕ್ರೀಡಾ ಪ್ರಾಧಿಕಾರದ ಪ್ರಧಾನ ಕಾರ್ಯದರ್ಶಿ ಸಂದೀಪ್ ಪ್ರಧಾನ್ ಹಾಗೂ ಕ್ರೀಡಾ ಸಚಿವಾಲಯದ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ರು. ಭಾರತವನ್ನ ಕ್ರೀಡಾ ಶಕ್ತಿಯಾಗಿ ರೂಪಿಸಲು 5-10 ವಯಸ್ಸಿನಿಂದಲೇ ಪ್ರತಿಭೆಗಳನ್ನು ಗುರುತಿಸಬೇಕು. ಬಳಿಕ ಅವರನ್ನ ಭವಿಷ್ಯದ ಚಾಂಪಿಯನ್ಗಳಾಗುವಂತೆ ಸಜ್ಜುಗೊಳಿಸಬೇಕು. ಒಲಿಂಪಿಕ್ ಕೂಟಕ್ಕೆ ಅಥ್ಲೀಟ್ಗಳನ್ನು ಸಜ್ಜುಗೊಳಿಸಲು ಕನಿಷ್ಠ 8 ವರ್ಷಗಳಾದರೂ ಅಗತ್ಯ. ಪ್ರತಿಭೆಗಳ ಹುಡುಕಾಟ ವಿಳಂಬವಾದಷ್ಟು ಒಲಿಂಪಿಕ್ಸ್ ಟಿಕೆಟ್ ಗಿಟ್ಟಿಸುವ ಸಾಧ್ಯತೆಗಳು ಸೀಮಿತಗೊಳ್ಳುತ್ತವೆ ಎಂದು ರಿಜಿಜು ಹೇಳಿದ್ದಾರೆ. ಅಲ್ಲದೆ ಪ್ರತಿಭೆಗಳನ್ನು ಗುರುತಿಸಲು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಹಾಗೂ ಈಶಾನ್ಯ ಎಂಬ 5 ವಲಯ ಸಮಿತಿಗಳನ್ನು ರಚಿಸುವ ಕುರಿತು ಕ್ರೀಡಾ ಸಚಿವರು ವಿವರಣೆ ನೀಡಿದ್ದು, ಗುರುತಿಸಲಾದ ಪ್ರತಿಭೆಗಳಿಗೆ ರಾಜ್ಯ ಸರ್ಕಾರದ ಅಡಿ ಅಥವಾ ಸಾಯ್ ಕೇಂದ್ರಗಳಲ್ಲಿ ತರಬೇತಿ ನೀಡಲಾಗುತ್ತೆ. ಈ ಕುರಿತು ರಾಜ್ಯಗಳು ನಮಗೆ ಮಾಹಿತಿ ನೀಡಬೇಕು ಎಂದಿದ್ದಾರೆ. ಖೇಲೋ ಇಂಡಿಯಾ ರಾಜ್ಯ ಶ್ರೇಷ್ಠತಾ ಕೇಂದ್ರಕ್ಕಾಗಿ ರಾಜ್ಯಗಳು ಒದಗಿಸುವ ತಮ್ಮ ಅತ್ಯುತ್ತಮ ಕ್ರೀಡಾ ಮೂಲಸೌಕರ್ಯಗಳನ್ನು ಆದ್ಯತೆಯ ಮೇಲೆ ಗುರುತಿಸುವ ಅಗತ್ಯತೆಯ ಬಗ್ಗೆ ಸಚಿವರು ಒತ್ತಿ ಹೇಳಿದ್ದಾರೆ. ಭಾರತದ ಅಗ್ರಮಾನ್ಯ ಟೆನಿಸ್ ಆಟಗಾರನಾಗಿರುವ ಸುಮಿತ್ ನಗಲ್ ಯುಎಸ್ ಓಪನ್ಗೆ ನೇರ ಅರ್ಹತೆ ಗಿಟ್ಟಿಸಿಕೊಂಡಿರುವ ಸಂದೇಶವನ್ನ ರವಾನಿಸಿದ್ದಾರೆ. ಕೊರೋನಾ ಭೀತಿಯಿಂದ ಹಲವಾರು ಟಾಪ್ ಟೆನಿಸ್ ಆಟಗಾರರು ಯುಎಸ್ ಓಪನ್ ಗ್ರ್ಯಾಂಡ್ ಸ್ಲಾಮ್ನಿಂದ ಹೊರಗುಳಿಯಲು ನಿರ್ಧರಿಸುವುದರಿಂದ 128 ಆಟಗಾರರು ಭಾಗವಹಿಸುವ ಸುತ್ತಿನಲ್ಲಿ 127ನೇ ಶ್ರೇಯಾಂಕದ ನಗಲ್ ಕೊನೆಯ ಆಟಗಾರನಾಗಿ ಅವಕಾಶ ಪಡೆದಿದ್ದಾರೆ. ಇತ್ತೀಚಿನ ಎಟಿಪಿ ಶ್ರೇಯಾಂಕದನ್ವಯ ನಗಲ್ ಅವರನ್ನ ಆಯ್ಕೆ ಮಾಡಿರುವುದಾಗಿ ಟೂರ್ನಮೆಂಟ್ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಿದೆ. 132ನೇ ಶ್ರೇಯಾಂಕದ ಪ್ರಜ್ನೇಶ್ ಗುಣವರ್ಧನ್ ಆಗಸ್ಟ್ 31ರಿಂದ ನಡೆಯುವ ಟೂರ್ನಿಯಲ್ಲಿ ಪಾಲ್ಗೊಳ್ಳುತ್ತಿಲ್ಲವಾದ್ದರಿಂದ ನಗಲ್ ಭಾರತವನ್ನ ಪ್ರತಿನಿಧಿಸುತ್ತಿರುವ ಏಕೈಕ ಟೆನಿಸ್ ಆಟಗಾರರಾಗಿದ್ದಾರೆ. ಕಳೆದ ವರ್ಷ ನಗಲ್ ಅರ್ಹತಾ ಸುತ್ತಿನ ಪಂದ್ಯಗಳನ್ನಾಡುವ ಮೂಲಕ ಯುಎಸ್ ಓಪನ್ಗೆ ಎಂಟ್ರಿ ಕೊಟ್ಟಿದ್ರು. ಅವರು ತಮ್ಮ ಮೊದಲ ಸುತ್ತಿನಲ್ಲೇ 20 ಗ್ರ್ಯಾಂಡ್ ಸ್ಲಾಮ್ ಒಡಿಯಾ ರೋಜರ್ ಫೆಡರರ್ ಅವರನ್ನ ಎದುರಿಸಿದ್ದು, ಅಲ್ಲದೆ ಮೊದಲ ಸೆಟ್ ಗೆದ್ದು ಎಲ್ಲರ ಹುಬ್ಬೇರುವಂತೆ ಮಾಡಿದ್ರು. 22 ವರ್ಷದ ನಗಲ್ ರೋಜರ್ ಫೆಡರರ್ ವಿರುದ್ಧ 6-4, 1-6, 2-6, 4-6 ಸೆಟ್ಗಳಲ್ಲಿ ಸೋಲು ಅನುಭವಿಸಿದ್ರು. ಇನ್ನು ಟೂರ್ನಮೆಂಟ್ನಲ್ಲಿ ರೋಜರ್ ಫೆಡರರ್ ಹಾಗೂ ರಾಫೆಲ್ ನಡಾಲ್ ಭಾಗವಹಿಸಿರುವುದರಿಂದ ನಂಬರ್ 1 ಶ್ರೇಯಾಂಕದ ನೋವಾಕ್ ಜೊಕೊವಿಕ್ ಎಲ್ಲರ ಆಕರ್ಷಣೆಯಾಗಲಿದ್ದಾರೆ. ಫೆಡರರ್ ಗಾಯದ ಸಮಸ್ಯೆ ಎದುರಿಸುತ್ತಿದ್ದರೆ ನಡಾಲ್ ಕೋವಿಡ್-19 ಕಾರಣದಿಂದ ಟೂರ್ನಿಯಿಂದ ಹಿಂದೆ ಸರಿದಿದ್ದಾರೆ. 132ನೇ ಶ್ರೇಯಾಂಕದ ಪ್ರಜ್ನೇಶ್ ಗುಣವರ್ಧನ್ ಆಗಸ್ಟ್ 31ರಿಂದ ನಡೆಯುವ ಟೂರ್ನಿಯಲ್ಲಿ ಪಾಲ್ಗೊಳ್ಳುತ್ತಿಲ್ಲವಾದ್ರಿಂದ ನಗಲ್ ಭಾರತವನ್ನ ಪ್ರತಿನಿಧಿಸುತ್ತಿರುವ ಏಕೈಕ ಟೆನಿಸ್ ಆಟಗಾರನಾಗಿದ್ದಾರೆ. ಇದಿಷ್ಟು ಈ ಹೊತ್ತಿನ ಅಪ್ಡೇಟ್ಸ್. ಕೀಪ್ ವಾಚಿಂಗ್ ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.